ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವು ಬರಲಿ ಅಧ್ಯಾಯ ಆರು ಸುಗ್ಗಿಯ ಕಾರ್ಯ ಪುಟ ನೂರ ಮೂವತ್ತೆರಡು ಅವರ ಹಿಂದಿನ ಕೃಪೆಯನ್ನು ನಿಲ್ಲಿಸುವುದು ಎಂದರೆ ಅವರ ಹಿಂದಿನ ಕೃಪೆಯು ನಿಂತ ಮೇಲೆ ಯಾವುದಕ್ಕೂ ಅವರು ಕರೆಯಲ್ಪಡಲಿಲ್ಲವೇನೋ ಎಂಬಷ್ಟು ವಾಸ್ತವವಾಗಿದೆ ನಂತರದಲ್ಲಿ ಅವರು ಕೇವಲ ಒಂದು ಕೆಳಗಣ ಕೃಪೆಗೆ ಕರೆಯಲ್ಪಟ್ಟವರು ಎಂಬುದಕ್ಕೆ ಸಮಾನವಾಗಿದೆ ಆದರೆ ಅದು ಅಷ್ಟೊಂದು ಗಮನಿಸತಕ್ಕದ್ದಲ್ಲ ಯಾಕೆಂದರೆ ಸಾಮಾನ್ಯವಾದ ಸುವಾರ್ತಾ ಕರೆಯು ಅವರನ್ನು ಹೊರತುಪಡಿಸದ ಅದೇ ಕರೆಯಾಗಿದ್ದು ಅದು ವಿಶಾಲವೂ ಆಳವೂ ಆಗಿ ಎಲ್ಲಾ ದೇಶಗಳ ಕ್ರಿಸ್ತನ ಎಲ್ಲಾ ವಿಶ್ವಾಸಿಗಳಿಗೂ ಅನ್ವಯವಾಗುವುದಾಯಿತು ಇಲ್ಲಿ ಕರೆಯ ಅಥವಾ ಅನುಗ್ರಹದ ನಿಲುವಿಕೆಯನ್ನು ಅನುಸರಿಸಿತು ಇಲ್ಲವೇ ನಿಜವಾಗಿ ಹೇಳುವುದಾದರೆ ನಂಬಿಕೆ ಮತ್ತು ಇಚ್ಛಾಪೂರಕವಾದ ವಿಧೇಯತೆಯ ಅಂದರೆ ಹೇಗೂ ಮರಣದ ಪರ್ಯಂತರ ತ್ಯಾಗವಲ್ಲ ಷರತ್ತುಗಳ ಮೇಲೆ ಆತುಕೊಂಡು ಸಹಸ್ರಮಾನ ಆಶೀರ್ವಾದಗಳಿಗಾಗಿ ಕೃಪೆಗಾಗಿ ಸಮಗ್ರ ಲೋಕಕ್ಕೆ ಸಾಮಾನ್ಯ ಕರೆಯು ಆವರಿಸಿತು ಆದಾಗ್ಯೂ ಇದು ಕಡಿಮೆ ಮಟ್ಟದ ಕರೆಯಾಗಿದೆ ಮುಗಿದು ಹೋದದಕ್ಕಿಂತ ಕಡಿಮೆ ಕೃಪೆಯುಳ್ಳದ್ದು ರಾಜ್ಯದ ಅಡಿಯಲ್ಲಿರುವ ಆಶೀರ್ವಾದಗಳನ್ನು ಅನುಭವಿಸುವ ಕರೆಯಾಗಿದ್ದರೂ ವರ್ಗದ ಅಭಿಷೇಕಿಸಿದ ಭಾಗವಾಗಿ ಅಲ್ಲ ಈ ಬದಲಾವಣೆ ಮೇಲ್ಮಟ್ಟದ ಕೃಪೆಯ ಈ ನಿಲುಗಡೆ ಮತ್ತು ಕಡಿಮೆ ಕೃಪೆಯ ಪ್ರಾರಂಭವು ಇವುಗಳನ್ನು ಪ್ರಸ್ತುತ ಸಮಯದಲ್ಲಿ ಗಮನಕ್ಕೆ ಬರುವುದಿಲ್ಲ ಇದಕ್ಕೆ ನಿಜವಾದ ಕಾರಣವೆಂದರೆ ರಾಜ್ಯದ ದೊಡ್ಡ ಬಹುಮಾನ ಮತ್ತು ದೈವ ಸ್ವಭಾವದಲ್ಲಿ ಪಾಲುದಾರರಾಗುವ ಕ್ರಿಸ್ತನೊಂದಿಗಿನ ಸಹಭಾಗತ್ವವು ಇವುಗಳ ಮೇಲಿನ ತನ್ನ ದೃಷ್ಟಿಯನ್ನು ಸಭೆಯು ಒಟ್ಟಾರೆಯಾಗಿ ಕಳೆದುಕೊಂಡಿದೆ ಕಳೆದ ಅನೇಕ ಶತಮಾನಗಳಿಂದ ಕ್ರೈಸ್ತರು ಸಾಮಾನ್ಯವಾಗಿ ಹಿಡಿಕೊಂಡಿರುವ ಬಹುಮಾನದ ಉನ್ನತವಾದ ಭಾವನೆ ಏನೆಂದರೆ ಅವರ ಪುನರುತ್ಥಾನದಲ್ಲಿ ಅವರಿಗೆ ಸಮರ್ಪಕವಾದ ದೇಹವನ್ನು ನೀಡಲಾಗುವುದು ಮತ್ತು ಎಲ್ಲ ರೋಗಗಳಿಗೆ ದುಃಖಗಳಿಂದ ಮುಕ್ತಿಗೊಂಡು ದೇವರ ಕೃಪೆಯನ್ನು ಅನುಭವಿಸುವರು ಮತ್ತು ನಿತ್ಯ ಜೀವವನ್ನು ಹೊಂದಿಕೊಳ್ಳುವರು ಎಂಬುದೇ ಈ ಭಾವನೆಯು ಸುವಾರ್ತ ಯುಗದ ಉನ್ನತ ಕರೆಯ ನಿಜವಾದ ಸೌಕರ್ಯಕ್ಕೆ ಕಡಿಮೆಯಾದದ್ದಾಗಿದ್ದರೂ ಇದು ನಿಜವಾಗಿಯೂ ಸಹಸ್ರಮಾನ ಯುಗದಲ್ಲಿ ಸರ್ವೇ ಸಾಮಾನ್ಯವಾದ ಲೋಕಕ್ಕೆ ನೀಡಲಿರುವ ಆಶೀರ್ವಾದದ ಭಾಗ್ಯಗಳ ಸೊಗಸಾದ ವಿಚಾರವಾಗಿದೆ ಅದರಲ್ಲಿ ಅನೇಕರು ಆಗ ವಿಧೇಯತೆಗೆ ಶರಣಾಗುವರು ಮತ್ತು ದೇವರೊಂದಿಗೆ ಸಾಮರಸ್ಯಕ್ಕೆ ಬರುವರು ನಿಜವಾದ ಸಂಗತಿ ಏನೆಂದರೆ ಆಗ ಸುವಾರ್ತ ಯುಗದ ಕರೆಯಲ್ಲಿ ಉನ್ನತ ಮತ್ತು ಭವ್ಯವಾದ ಲಕ್ಷಣಗಳನ್ನು ಸ್ಪಷ್ಟವಾಗಿ ಮತ್ತು ವಿಶಿಷ್ಟವಾಗಿ ನೋಡುವವರು ಮಾತ್ರವೇ ಈ ಕರೆಯನ್ನು ಪ್ರಕಟಿಸುವವರು ಅಥವಾ ವಿವರಿಸುವವರು ಈ ಸಮಯದ ಮಿತಿಯು ಸಾವಿರದ ಎಂಟುನೂರ ಎಂಬತ್ತೊಂದರ ಅಕ್ಟೋಬರ್ನಲ್ಲಿ ತಲುಪಿದೆ ಎಂದು ದೇವರ ವಾಕ್ಯದಿಂದ ತೋರಿಸಲ್ಪಡುವವರೇ ಆಗಿರುತ್ತಾರೆ ಇತರರು ಕ್ರಿಸ್ತನಲ್ಲಿ ದೇವರ ಮಹಾಕರೆಯ ಬಗ್ಗೆ ಅಪೋಸ್ತಲರ ವಾಕ್ಯವನ್ನು ಉಲ್ಲೇಖಿಸುವಾಗ ನಿಜವಾಗಿಯೂ ಸಹಸ್ರಮಾನ ಯುಗದ ಕೆಳಗಿನ ಕರೆಯನ್ನು ವಿವರಿಸುತ್ತಾರೆ ಆದುದರಿಂದ ಸರ್ವಸಾಮಾನ್ಯವಾದ ಸುವಾರ್ತಾ ಕರೆಯು ನಿಜವಾದದ್ದು ಮುಗಿದಿದೆ ಯಾರೂ ಅದನ್ನು ವಿಸ್ತರಿಸಲಾರರು ಕೆಲವರು ಅದನ್ನು ಅರ್ಥ ಮಾಡಿಕೊಳ್ಳದಿರುವುದರಿಂದ ಮತ್ತು ಅದನ್ನು ನೀಡಲಾಗದಿರುವುದರಿಂದ ಮತ್ತೆ ಕೆಲವರು ಅದು ಅಂತ್ಯದಲ್ಲಿದೆ ಎಂದು ತಿಳಿದಿರುವರು ಆದರೆ ಸರ್ವಸಾಮಾನ್ಯ ಕರೆಯು ಸ್ಥಗಿತಗೊಂಡಿದ್ದರೂ ಬಾಗಿಲು ಇನ್ನೂ ಮುಚ್ಚಿರುವುದಿಲ್ಲ ಕರೆಯ ಅಂತ್ಯವು ಮತ್ತು ಬಾಗಿಲು ಮುಚ್ಚುವಿಕೆಯು ವಿಶಿಷ್ಟವಾದದ್ದು ಮತ್ತು ಪ್ರತ್ಯೇಕವಾದದ್ದು ಸರ್ವ ಕರೆಯು ಸ್ಥಗಿತಗೊಂಡ ಮೇಲೆ ಬಾಗಿಲು ದೇವರ ರಾಜ್ಯದಲ್ಲಿ ಮಹಾ ಜೊತೆ ಬಾಧ್ಯಸ್ಥಿಕೆಯನ್ನು ಪಡೆಯಲು ಓಡು ಓಟವನ್ನು ಪ್ರವೇಶಿಸಲು ಕೆಲವರಿಗೆ ತೆರೆದಿರುತ್ತದೆ ದೇವರು ತನ್ನ ಸಭೆಯೆಂಬ ಕ್ರಿಸ್ತನ ದೇಹವನ್ನು ರಚಿಸಲು ಒಂದು ನಿಗದಿತ ಸಂಖ್ಯೆಯನ್ನು ಪೂರ್ವ ನಿರ್ಧಾರಪಡಿಸಿದ್ದಾನೆ ಅದರಲ್ಲಿ ಬೇಕಾದುದಕ್ಕಿಂತ ಒಬ್ಬ ಸದಸ್ಯನೂ ಹೆಚ್ಚಾಗಿ ಇರುವುದಿಲ್ಲ ಒಬ್ಬನೂ ಕಡಿಮೆಯಾಗಿಯೂ ಇರುವುದಿಲ್ಲ ಕಾಂಡ ಇಪ್ಪತ್ತೊಂದು ಹದಿನೇಳರಿಂದ ಇಪ್ಪತ್ಮೂರು ಆತನು ಆ ಗೌರವಕ್ಕೆ ತಾನು ನಿರ್ಧರಿಸಿದ ಸಂಖ್ಯೆಗಿಂತ ಹೆಚ್ಚಾಗಿ ಯಾರನ್ನೂ ಕರೆಯುವುದಿಲ್ಲ ಆಹ್ವಾನಿಸುವುದೂ ಇಲ್ಲ ಎಂಬುದು ಇದನ್ನು ಅನುಸರಿಸುತ್ತದೆ ಅಕ್ಟೋಬರ್ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಆತನ ವಾಕ್ಯವು ಈ ಪೂರ್ಣ ಸಂಖ್ಯೆಯು ತಲುಪಿದೆ ಎಂಬುದನ್ನು ತೋರಿಸುತ್ತದೆ ಆದರೆ ಕೆಲವರು ಸರ್ವಸಾಮಾನ್ಯ ಕರೆಗೆ ಸ್ಪಂದಿಸದಿರುವವರು ಮತ್ತು ಆತನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿರುವವರು ಆ ಬಹುಮಾನವನ್ನು ಪಡಕೊಳ್ಳುವ ಆತನ ಒಡಂಬಡಿಕೆಯನ್ನು ಕಾಪಾಡಿಕೊಳ್ಳಲು ಸೋತು ಹೋಗಬಹುದು ಎಂಬುವಂಥದ್ದೇ